ಅಕ್ಷಯ್ ಕಲ್ಲೇಗ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಿಷನ್ ಸಿವಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅಕ್ಷಯ್ ಕಲ್ಲೇಗ ಅವರನ್ನ ಹತ್ಯೆ ಮಾಡಿದ ಎಲ್ಲ ಆರೋಪಿಗಳು ಅಕ್ಷಯ್ ಕಲ್ಲೇಗ ಅವರ ಪರಿಚಯಸ್ಥರೇ ಆಗಿದ್ರು. ಸದ್ಯದ ತನಿಖೆಯಿಂದ ಹೊರಬಂದಿರುವ ಮಾಹಿತಿ ಅಪಘಾತದ ವಿಚಾರಕ್ಕೆ ಹತ್ಯೆಯಾಗಿದೆ ಎಂಬುದು. ಹಳೆ ವೈಷಮ್ಯದಿಂದ ಹತ್ಯೆ ನಡೆಯಿತ ಎಂಬುದರ ಕುರಿತು ತನಿಖೆ ನಡೆಯುತ್ತಿದೆ. ಸೆರೆಸಿಕ ಆರೋಪಿಗಳು ಗಾಂಜಾ ಸೇವಿಸಿ ಕೃತ್ಯ ಎಸಗಿರುವ ಬಗ್ಗೆ ಯಾವುದೇ ವರದಿ ಬಂದಿಲ್ಲ. ಹತ್ಯೆಯಾದ ಹಿಂದೆ ಬೇರೆ ಏನಾದರೂ ಕಾರಣ ಇರಬಹುದಾ ಎಂಬುದರ ಕುರಿತು ತನಿಖೆ ನಡೆಯುತ್ತಿದೆ ಎಂದಿದ್ದಾರೆ. ಜನ ಕೂಡ ಈ ಅಕ್ಷಯ್ ಕಲ್ಲೇಗ ಅನ್ನೋನ್ನ ಮರ್ಡರ್ ಮಾಡಿರೋದಕ್ಕೆ ಅರೆಸ್ಟ್ ಆಗಿದ್ದಾರೆ. ಇದು ವಿಷಯ ಈಗ ನಮ್ಮ ಮೇಲ್ವಿಚಾರಣೆಯಲ್ಲಿ ಗೊತ್ತಾಗಿರೋದೇನು ಅಂದರೆ, ಇವರೊಂದು ಅಲ್ಲಿ ನಡೆದಿದ್ದ ಆಕ್ಸಿಡೆಂಟ್ ಬಗ್ಗೆ ಸ್ವಲ್ಪ ಬಾಯ್ ಬಾಯ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಈ ಅಕ್ಷಯ್ ಮತ್ತು ಅವನು ನಿನ್ನ ನೋಡ್ಕೊಳ್ತೀನಿ ಅಂತ ಒಬ್ರಿಗೊಬ್ರು ಹೇಳ್ಕೊಂಡಿರೋದ್ರಿಂದ ಇವರು ಮುಂಚೆ ಎಲ್ಲಿ ಯಾವ ಪಾಯಿಂಟಲ್ಲಿ ಕುಡಿತಾ ಇದ್ರು ಆ ಪಾಯಿಂಟ್ಗೆ ಈ ಚೇತನ್ನು ಮನೀಶು ಮತ್ತು ಮಂಜಾ ಕೇಶವ ಬರ್ತಾರೆ, ಅಲ್ಲಿ ಜಗಳ ಆಗುತ್ತೆ, ಆಮೇಲೆ ಮಚ್ಚಿನಿಂದ ಈ ಅಕ್ಷಯ್ ಕಲ್ಲೇಗನ ಹೊಡೆದು ಸಾಯಿಸಿದ್ದಾರೆ. ಇದು ಪ್ರೈವೇಟ್ ಬಸ್ ಕಂಡಕ್ಟರ್ ಇದ್ದವನು ಬೈಕ್ನಲ್ಲಿ ಬರ್ತಿರ್ಬೇಕಾದ್ರೆ ಅವನು ಇನ್ನೊಂದು ಪಾಸರ್ ಬೈ ರೋಡ್ನಲ್ಲಿ ನಡ್ಕೊಂಡು ಹೋಗ್ತಿರೋ ಅವನಿಗೆ ಬುದ್ಧಿ ಅಲ್ಲೊಂದು ಆಕ್ಸಿಡೆಂಟ್ ಆಗುತ್ತೆ. ಈ ಕಂಡಕ್ಟರ್ ಏನಿದ್ದ ಇವನಿಗೆ ಇಬ್ಬರೂ ಕೂಡ ಪರಿಚಯ, ಅಕ್ಷಯ್ನೂ ಫ್ರೆಂಡೇ ಹಾಗೂ ಇವನು ಯಾರು ಚೇತನ್ ಇದ್ದಾನೆ ಅವನಿಗೂ ಕೂಡ ಪರಿಚಯ ಇದ್ದವನೆ. ಸೊ ಆ ಆಕ್ಸಿಡೆಂಟ್ ವಿಷಯದಲ್ಲಿ ಅವನನ್ನು ಇವರೆಲ್ಲರೂ ಕೂಡ ಅಲ್ಲೇ ಇರ್ತಾರೆ ಆ ಟೈಮ್ನಲ್ಲಿ, ಹಾಗಾಗಿ ಅವನನ್ನು ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ್ಮೇಲೆ ಆ ವಿಷಯದ ಬಗ್ಗೆ ಈ ಕಂಡಕ್ಟರ್ ಏನು ಫೋನ್ ಮಾಡ್ತಾನೆ ಚೇತನ್ಗೆ, ಮಾಡಿದಾಗ ಆ ಫೋನ್ ತೊಗೊಂಡು ಈ ಅಕ್ಷಯ್ ಕೂಡ ಮಾತಾಡ್ದ, ಪ್ಲಸ್ ಆ ಟೈಮ್ನಲ್ಲಿ ಸ್ವಲ್ಪ ವಾಗ್ವಾದ ಆಯಿತು ಅನ್ನೋದು ನಮ್ಮ ಹತ್ರ ಇರೋ ಮಾಹಿತಿ. ಫರ್ದರ್ ಇನ್ವೆಸ್ಟಿಗೇಷನ್ನಲ್ಲಿ ಉಳಿದಿದ್ದೆಲ್ಲ ಗೊತ್ತಾಗುತ್ತೆ. ಪರಿಚಯ ಇದೆ ಇವ್ರಿಗೆಲ್ಲರಿಗೂ, ಪರಿಚಯ ಇದೆ, ಒಟ್ಟಿಗೆ ಕೆಲಸ ಎಲ್ಲ ಮಾಡಿದ್ದಾರೆ ಕೆಲವು ವಿಷಯದಲ್ಲಿ, ಎಲ್ಲರೂ ಪರಿಚಯಸ್ತಾರೆ, ಒಂದೇ ಊರಿನವ್ರು ಎಲ್ಲರೂ, ಈಗ ಆ ಕಲ್ಲೇಗ ಏರಿಯಾದವರೇ ಎಲ್ಲರೂ. ಅಲ್ಲ, ಈಗ ಪ್ರೆಸೆಂಟ್ಲಿ ಜೆ ಸಿ ಎಲ್ ಇದ್ದಾರೆ, ಆಸ್ ಅಂಡ್ ವೆನ್ ಇಟ್ ಇಸ್ ರಿಕ್ವೈರ್ಡ್ ವಿಲ್ ಟೇಕ್ ದನ್. ಆಬ್ವಿಯಸ್ಲಿ ಕೆಲವು ಮಾಜರು ಇನ್ನೊಂದು ಬೇರೆ ಎಲ್ಲ ಮಾಡಬೇಕಾಗುತ್ತೆ, ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡೋಕ್ಕೆ ಬೇಕಾದಾಗ ಮೇಲೆ ಕೆಲವು ಕೇಸ್ಗಳೆಲ್ಲ ಇದೆ, ಹಳೆ ಕೇಸ್ಗಳು 307 ಅಂಥದ್ದೆಲ್ಲ. ಮತ್ತು ಇವನು ಈ ಮನೀಶು ಚೇತನ್ ಮೇಲೆ ಕೂಡ, ಮನೀಶ್ ಮೇಲೆ ಕೂಡ ಹಳೆಯದು ಯಾವುದೋ ಒಂದು ಕೇಸ್ ಇದೆ. ಇದೇ ಥರ ನ್ಯೂಸ್ ಚಾನೆಲ್ಸ್ನಲ್ಲಿ ಈ ಥರ ಏನೋ ಸುಮ್ಮನೆ ಹಾಕ್ತಾ ಇದ್ದಾರೆ, ಗಾಂಜಾ ಸೇವನೆ ಮಾಡಿ ಅದು ಮಾಡಿ ಇದು ಮಾಡಿ, ಇನ್ನೂ ಯಾವುದು ರಿಪೋರ್ಟ್ಸೇ ಬಂದಿಲ್ಲ ಅವ್ರದ್ದೆಲ್ಲ. ಏನು ನಾವು ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡಿ ಕಳಿಸ್ತೀವಿ, ಅದು ಯಾವುದೇ ಎಫ್ ಎಸ್ ಎಲ್ ರಿಪೋರ್ಟ್ಸ್ ಬಂದಿಲ್ಲ. ಸೊ ಈ ಥರ ಊಹಾಪೋಹದ ವಿಷಯಗಳು ಹೇಳೋದು ಅವಾಯ್ಡ್ ಮಾಡಿದ್ರೆ ತುಂಬ ಬೆಟರ್, ಯಾಕೆಂದರೆ ಈ ಥರ ಹೇಳೋದ್ರಿಂದ ಸೊಸೈಟಿನಲ್ಲಿ ಅನ್ನೆಸೆಸರಿ ಒಂದು ಪ್ಯಾನಿಕ್ ಸೃಷ್ಟಿ ಮಾಡಿದಂಗೆ ಆಗುತ್ತೆ. ಸೊ ಆ್ಯಸ್ ಆಫ್ ನೌ ದಟ್ ಇಸ್ ವಾಟ್ ಇದು ಒಂದು ಆ ಟೈಮಲ್ಲಿ ಆ ಒಂದು ಇನ್ಸಿಡೆಂಟ್ಗೆ ನಡೆದಿರೋದು ಅನ್ನೋದ್ರ ಬಗ್ಗೆ ನಮಗಿರೋ ಈಗಿರೋ ಮಾಹಿತಿ. ಬಟ್ ಫರ್ದರ್ ಡೀಪರ್ ಇನ್ವೆಸ್ಟಿಗೇಷನ್ನಲ್ಲಿ ಏನಾದರೂ ಕಂಡು ಬಂದರೆ ನಾನು ತಿಳಿಸ್ತೀನಿ.